ಸರ್, ನಿನ್ನೆ ಸಂಜೆಯಿಂದ ನಮ್ಮ ತಾಯಿ ಕಣ್ಮರೆ ಆಗಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತ ಇನ್ನೂ ಗೊತ್ತಾಗ್ಲಿಲ್ಲ. ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ ಸರ್. ಸರ್, ನಿಮಗೆ ಚೆನ್ನಾಗಿ ಗೊತ್ತು, ನಮ್ಮ ತಾಯಿ ಈ ಸಮಾಜದಲ್ಲಿ ಎಂತ ಹೆಸರಾದಂತ ಡಾಕ್ಟರ್ ಅಂತ. ಅಂತವ್ರು ಕಣ್ಮರೆ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟು ಒಂದೂವರೆ ದಿವಸ ಆದ್ರೂ ಇನ್ನೂ ಟ್ರೇಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಐ ಆಮ್ ವೆರಿ ಸಾರಿ ಅಬೌಟ್ ಯುವರ್ ಡಿಪಾರ್ಟ್ಮೆಂಟ್. ಮಿಸ್ಟರ್ ಭರತ್, ನೀವು ಆವೇಶದಿಂದ ಮಾತಾಡ್ತಾ ಇದ್ದೀರಾ. ವಿ ಆರ್ ಅಟ್ ಇಟ್. ವಿ ಹಾವ್ ಆಲ್ರೆಡಿ ಸೆಂಟ್ ವೈರ್ಲೆಸ್ ಮೆಸೇಜ್ ಟು ಆಲ್ ದ ಸ್ಟೇಷನ್ಸ್ ಯು ನೋ. ಎಸ್ ಸ್ಪೀಕಿಂಗ್. ಹಾಂ, ಕಾರ್ ನಂಬರು? ಮಿಸ್ಟರ್ ಭರತ್, MYB 4050 ಕಾರು ನಿಮ್ದೇನಾ? ಹೌದು. ಯಾಕೆ? ಮದ್ರಾಸ್ ರೋಡಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿದೆ. ಸರ್, ನಮ್ಮ ತಾಯಿಗೆ ಏನಾದರೂ? ಆ ವಿಷಯ ಗೊತ್ತಾಗ್ಲಿಲ್ಲ. ನಿಮ್ಮ ತಾಯಿದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಂದಿದೆ ನೋಡಿ. ಸುಳ್ಳು. ನನ್ನ ಅಮಲಾಶ, ನಮ್ಮ ತಾಯಿ ಇರೋವರೆಗೂ ಆರೋಗ್ಯವಾಗಿ ಇತ್ತು. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಕೆ ಸಾಧ್ಯನೇ ಇಲ್ಲ. ಹೌದು ಭರತ್, ಪಾರ್ಟಿ ಜನರಲ್ ಸೆಕ್ರೆಟರಿ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೇನೆ ನಿಮ್ಮ ತಾಯಿ ಕಾಣೆ ಆಗಿದ್ದಿತ್ತು. ಆಮೇಲೆ ಕಾರ್ ಆಕ್ಸಿಡೆಂಟ್. ಈ ರಿಪೋರ್ಟ್ನಲ್ಲಿ ಬರೆದಿರೋದು ಕಾರ್ ಡ್ರೈವ್ ಮಾಡುವಾಗ ಸಿವಿಯರ್ ಹಾರ್ಟ್ ಅಟ್ಯಾಕ್ ಬಂದು ಆಕ್ಸಿಡೆಂಟ್ ಆಯಿತು ಅಂತ. ಆಶಾ, ನನ್ನ ತಾಯಿ ಸಾವಿನ ಹಿಂದೆ ಯಾವುದೋ ಒಂದು ಮರ್ಮ ಇದೆ. ಮರ್ಮ ಅಲ್ಲ ಭರತ್, ರಾಜಕೀಯ. ರಾಜಕೀಯ? ಕಮಾನ್ ಆಶಾ, ನಮ್ಮ ತಾಯಿ ಸತ್ತಿದ ಆಕ್ಸಿಡೆಂಟ್ ಇಂದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ್ರೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಅಂತ ಇದೆ. ನಾವು ಇದನ್ನ ನಂಬಲ್ಲ, ಖಂಡಿತ ಇದರಲ್ಲಿ ಮೋಸ ಇದೆ. ಭರತ್, ಈಗೆಲ್ಲ ಅನುಮಾನ ಪಡಬಾರ್ದು. ಇದನ್ನ ಪ್ರಿಪೇರ್ ಮಾಡಿದವರು ಡಾಕ್ಟರ್, ನಿಮ್ಮ ತಾಯಿ ಜೊತೆ ಕೆಲಸ ಮಾಡ್ತಿದ್ದವರು. ನಿಮ್ಗೆ ಔಷಧಿ ಕೊಡೋದು ಮಾತ್ರ ಗೊತ್ತು, ರಾಜಕೀಯ ಗೊತ್ತಿಲ್ಲ ಅನ್ಕೊಂಡಿದ್ದೆ. ಅಂದ್ರೆ ಜನರಲ್ ಸೆಕ್ರೆಟರಿ ಶೇಷು ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದವರು ಯಾರು? ಡಾಕ್ಟರ್ ಪಾಣಿ. ನಮ್ಮ ತಾಯಿ ಬಾಡಿನ ಎಕ್ಸಾಮಿನ್ ಮಾಡಿದವರು ಯಾರು? ಅವರೇ ಡಾಕ್ಟರ್ ಪಾಣಿ. ಅದಕ್ಕೆ ಎರಡು ರಿಪೋರ್ಟ್ ಅಲ್ಲಿ ಎಡವಟ್ಟಾಗಿದೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ನಿಮ್ಮಂತವ್ರು ಇಂಥ ಸಿಟ್ಟಲ್ಲಿ ಕೂತ್ಕೊಂಡು ರಾಜಕೀಯಕ್ಕೆ ಆಸ್ಪದ ಕೊಡ್ತಾ ಇದ್ದೀರಾದ್ರೆ ಯು ಆರ್ ಅನ್ ಹಿಪೋಕ್ರೈಟ್. ಐ ಆಮ್ ಸಾರಿ ಟು ಸೇ ಇಟ್. ಇಂಥವರಿಗೆಲ್ಲ ಯಾಕೆ ಸಾರಿ ಹೇಳ್ತೀರಾ? ಕಮ್ ಆನ್. ಹಲೋ ಸರಳ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಡ್ಯಾಡಿ. ಡ್ಯಾಡಿ ಯಾವಾಗ ಬರ್ತೀರಾ? ನಾನು ಬರೋರ ಬರ್ತೀನಮ್ಮ, ಸುಮ್ಮನೆ ಫೋನ್ ಮಾಡಿದೆ ಅಷ್ಟೇ. ಆಮೇಲೆ ಚೆನ್ನಾಗಿದೆ ತಾನೇ? ವೆರಿ ಗುಡ್. ನೀವ್ ಹೇಗಿದ್ದೀರಾ? ನೋಡು, ನನ್ನ ಬಗ್ಗೆ ನೀನ್ ಏನು ಯೋಚನೆ ಮಾಡಬೇಡಮ್ಮ. ನಿನ್ನ ಭವಿಷ್ಯನೇ ನನ್ನ ಮುಖ್ಯ. ನೋಡು, ಕಾಲ ಕೆಟ್ಟದ್ದು, ಬಹಳ ಹುಷಾರಾಗಿರ್ಬೇಕು. ಆಮೇಲೆ ಚೆನ್ನಾಗಿ ಓದ್ಕೊಂತ ಇದೆಯಾ ತಾನೇ? ವೆರಿ ಗುಡ್. ನಾನು ಫೋನ್ ಇಡ್ಲಮ್ಮ. ಗುಡ್ ನೈಟ್ ಡ್ಯಾಡ್. ಗುಡ್ ನೈಟ್. ಹೌದು, ನಾನೇ ಭರತ್, ಡಾಕ್ಟರ್ ಮಹೇಶ್ವರಿ ಅವ್ರ ಮಗ. ಡಾಕ್ಟರ್, ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಸತ್ಯ ಹೇಳಬೇಕು. ಏನು? ನಮ್ಮ ತಾಯಿ ಸಾವು ಕಾರಣ ಏನು? ನಾನು ಆಗ್ಲಿ ರಿಪೋರ್ಟ್ ಬರ್ಕೊಟ್ಟಿದ್ದೀನಲ್ಲ. ಅದು ಬೋಗಸ್ ರಿಪೋರ್ಟ್. ನಾವು ನಾನೇ ಯಾಕೆ ಬೋಗಸ್ ರಿಪೋರ್ಟ್ ಕೊಟ್ಟೆ? ಆಯಮ್ಮ ಡಾಕ್ಟರ್. ಇರ್ಬೋದು, ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಭಯಪಟ್ಟು ನೀವು ಬೇಕಾದ ರಿಪೋರ್ಟ್ ಬರೆದಿರ್ಬೋದು. ಯು ಆರ್ ಇನ್ಸಲ್ಟಿಂಗ್ ಮೀ. ಡಾಕ್ಟರ್, ಈಗ ತಾನೇ ಫೋನಲ್ಲಿ ಮಗಳ ಹತ್ರ ಏನಂತ ಹೇಳ್ತಿದ್ರಿ? ಕಾಲ ಕೆಟ್ಟದು, ಹುಷಾರಾಗಿರು, ನಿನ್ ಸುಖಕ್ಕೋಸ್ಕರ ನನಗೆ ಎಷ್ಟೇ ಕಷ್ಟ ಬಂದ್ರು ಸಹಿಸ್ಕೋತೀನಿ ಅಂತ ಹೇಳ್ತಿದ್ರಲ್ಲ, ಇದಕ್ಕೆ ಕಾರಣ ಏನು? ಟೆಲ್ ಮಿ ಡಾಕ್ಟರ್. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ಡಾಕ್ಟರ್, ನಿಮ್ ಮುಖ ನೋಡಿದ್ರೆ ಹೇಳ್ತಾ ಇದೆ ನೀವು ಅಪರಾಧಿ ಅಂತ. ಪಾರ್ಟಿ ಸೆಕ್ರೆಟರಿ ಶೇಷು ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದ್ರಿ, ಆಮೇಲೆ ನಮ್ಮ ತಾಯಿ ಡೆಡ್ ಬಾಡಿನ ಪರೀಕ್ಷೆ ಮಾಡಿದ್ರಿ, ಆದ್ರೆ ಎರಡು ರಿಪೋರ್ಟ್ ಸರಿಯಾಗಿಲ್ಲ. ಅಲ್ಲೇನ್ ನಡೀತು ಅಂತ ಈಗ ನಿಜ ಹೇಳದಿದ್ರೆ ನಿಮ್ಮನ್ನ ಕೊಲೆ ಮಾಡೋದಕ್ಕೆ ನಾ ಹಿಂಜರಿಯೋದಿಲ್ಲ. ಡಾಕ್ಟರ್, ನಿಜ ಹೇಳಿ, ಅಲ್ಲೇನಾಯ್ತು ಅಂತ ಹೇಳ್ಬಿಡಿ. ಕಮಾಡಿ ಡ್ಯಾಮಿಟ್. ಕೊಂದು ಬಿಡಪ್ಪ, ನನ್ನನ್ನು ಕೊಂದಾಕ್ಬಿಡು.
ನಾನಿನ್ ಬದುಕಿರಬಾರ್ದು. ನನ್ನ ವೃತ್ತಿಗೆ ನಾನು ದ್ರೋಹ ಬಗ್ಗಿದ್ದೀನಪ್ಪ. ಅವ್ರಿಗೆ ಭಯಪಟ್ಟು ಅವ್ರು ಹೇಳಿದ್ರೆ ನಾನು ರಿಪೋರ್ಟ್ ಬರ್ಕೊಟ್ಟಿದ್ದೀನಿ. ಶೇಷು ಸತ್ತಿದ್ದು ವಿಷದಿಂದ. ಆದ್ರೆ ನಿಮ್ಮ ತಾಯಿಯವರು ಅವನು ಏಟಿನ ಸತ್ತ ಅಂತ ರಿಪೋರ್ಟ್ ಬರ್ಕೊಡೋದಕ್ಕೆ ಒಪ್ಪಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಅವ್ರ ಮತ್ತೆ ಕಾಂಡೆ ಹೋದ್ರು. ಮತ್ತೆ ನಿಮ್ಮ ತಾಯಿ ನಾನು ನೋಡಿದ್ದು ಅವರು ಸತ್ತ ಮೇಲೆ. ಅವರು ಸತ್ತಿದ್ದು ಹಾರ್ಟ್ ಅಟ್ಯಾಕ್ ಆಗಲ್ಲ, ಕೊಲೆ ಆಗ್ತಿದ್ದಾರೆ. ಆದರೆ ಅವರು ನನ್ನನ್ನು ಎದುರಿಸಿ ಹಾರ್ಟ್ ಅಟ್ಯಾಕ್ ಆಗ್ತಿದ್ದಾರೆ ಅಂತ ನನ್ನ ಕೈಲಿ ರಿಪೋರ್ಟ್ ಬರ್ತದ್ರಪ್ಪ. ನೀ ಡಾಕ್ಟರ್ ಅಲ್ಲ, ಮುರುಗ ಅಂದು ಏನು ಬೇಕಾದರೂ ಅಂದು. ಆದರೆ ನನಗಿರೋ ಒಬ್ಬಳೇ ಒಬ್ಬಳು ಮಗಳನ್ನ ಕೊಂದು ಬಿಡ್ತೀನಿ ಅಂತ ಎದುರಿಸಿದ್ರು. ಅದಕ್ಕೆ ಅದಕ್ಕೆ ನಾನು ಯಾರು ಯಾರ ರಾಕ್ಷಸರು ರಾಮರಾಜ್ ಬನ್ನಿ ನನ್ನ ಜೊತೆ. ಈಗ ನನ್ನ ಹತ್ರ ಹೇಳಿದ ಹಾಗೆ ಮುಖ್ಯಮಂತ್ರಿಗಳು ಮುಂದೆ ಹೇಳಬೇಕು. ಬನ್ನಿ. ನೋ ನೋ ನೋ, ನಾನು ಅಲ್ಲಿಗೆ ಬಂದ್ರೆ ಸತ್ಯ ಹೇಳಕ್ಕಾಗಲ್ಲ. ಯಾಕೆ? ನಾನು ಅಲ್ಲಿಗೆ ಬಂದ್ರೆ ನನ್ನ ರಿಪೋರ್ಟ್ ಪ್ರಕಾರನೇ ಹೇಳಬೇಕು. ನಿಜ ಹೇಳಿ ಸರ್, ನೀವು ನಿಜ ಹೇಳಬೇಕು. ಅಯ್ಯೋ ಬೇಡಪ್ಪ, ಅವ್ರು ತುಂಬಾ ಕೆಟ್ಟ. ಸರ್ ಗೌರವ ಸಾಹೇಬ್ರ ನಮಸ್ಕಾರ. ಸರ್ ನಮಸ್ಕಾರ. ಏನ್ ಸರ್ ಸಮಾಚಾರ? ಸರ್ ಏನು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಬಿಟ್ರ? ಈ ವಿಚಾರ ನನ್ನ ಹತ್ರ ಮಾತಾಡ್ಲೇ ಇಲ್ವೇ ಅವರು? ಸರಿ ಸರ್, ಕಾರಣ ಸರ್? ಓ, ಆರೋಗ್ಯ ಚೆನ್ನಾಗಿದೆ. ಸರಿ ಸರ್, ನೀವೇನು ವರಿ ಮಾಡ್ಕೊಬಿಡಿ ಸರ್. ನಾಳೆನೇ ಬೇರೆ ಮುಖ್ಯಮಂತ್ರಿಗಳು ಆಯ್ಕೆ ಮಾಡ್ಕೊಂಡು ನಾನು ನಿಮ್ಮ ಹತ್ರ ಬರ್ತೀನಿ ಸರ್. ಸರಿ ಸರ್, ಓಕೆ ಸರ್, ಓಕೆ ಸರ್. ಯೋಗಪ್ಪ ಸರ್, ತಕ್ಷಣ ನಮ್ಮ ಪಕ್ಷದ ಎಲ್ಲ MLAಗಳನ್ನು ಸೇರಿಸೋ ಏರ್ಪಾಡು ಮಾಡು. ಎಲ್ಲರೂ ಪ್ರೆಸೆಂಟ್ ಇರಬೇಕು. ಯಾಕೆ ಸರ್? ಹೇಳದಷ್ಟು ಮಾಡಯ್ಯ. ತುಂಬಾ ಅನ್ಯಾಯ. ಆರಾರು ತಿಂಗಳಿಗೊಬ್ಬ ಮುಖ್ಯಮಂತ್ರಿ ಬರೋದು ಹೋಗೋದು ನೋಡ್ತಾ ಇದ್ರೆ ಆಡಳಿತ ಎಷ್ಟು ಹದಗೆಟ್ಟಿದೆ ಅಂತ ಜನಕ್ಕೆ ಗೊತ್ತಾಗಿದೆ. ಪ್ರತಿಪಕ್ಷದವರು ಉಗಿತಾ ಇದ್ದಾರೆ. ಅದಕ್ಕೆ ಈಗ ನಮಗೆ ಬುದ್ಧಿವಂತರಾದ ಒಬ್ಬ ಲೀಡರ್ ಬೇಕೇ ಬೇಕು. ಕರೆಕ್ಟ್, ವಿ ವಾಂಟ್ ಎ ಸ್ಟ್ರಾಂಗ್ ಮ್ಯಾನ್. ಅದಕ್ಕೆ ಕೃಷ್ಣಗೌಡ್ರೆ, ತಾವೇ ಯಾಕೆ ಮುಖ್ಯಮಂತ್ರಿ ಆಗ್ಬಿಡಬಾರ್ದು? ನಾನು ಮುಖ್ಯಮಂತ್ರಿ? ಇಲ್ಲ ಇಲ್ಲ, ಖಂಡಿತವಾಗಿಲ್ಲ. ಅದು ಅಪಾಯ ಸೀಟು. ಅಂದ್ರೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಆಸೆ ನಿಮಗಿಲ್ವೇ? ಖಂಡಿತವಾಗೂ ಇಲ್ಲ. ಸೀತಾರಾಮ್ ಅವರೇ ನೀವಾಗ್ರಿ. ದಯವಿಟ್ಟು ನನಗೆ ಬೇಡ ಸ್ವಾಮಿ, ಆ ಸ್ಥಾನದ ನ್ಯಾಯ ಹೊರಿಸ್ಕೊಳಕ್ಕೆ ಆಗೋಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಆಯ್ತು ಬಸಪ್ಪನವ್ರೆ. ಅಯ್ಯೋ, ದಯವಿಟ್ಟು ನನಗೆ ಅದ್ರ ಮೇಲೆ ಆಸೆ ಇಲ್ಲ ಸ್ವಾಮಿ. ಗೋಪಾಲಪ್ಪನವರು ನನಗೆ ಬೇಡೇ ಬೇಡ ಸ್ವಾಮಿ. ರಾಮಣ್ಣವ್ರೆ ನೀ ದಯವಿಟ್ಟು ಬೇಡ ಸ್ವಾಮಿ. ಗೋವಿಂದಪ್ಪನವ್ರೆ ನೀವ್ ನಂದು ಕೇಳಲೇಬೇಡಿ ಸ್ವಾಮಿ. ಮಾಧವ್ರ ನಾವು ಆಗ್ಲೇಬೇಕು. ನಾನು ಮುಖ್ಯಮಂತ್ರಿ ರಂಗಣ್ಣವ್ರು ಪ್ರಯತ್ನ ಪಡ್ಬೋದು. ನಮಸ್ಕಾರ ಸ್ವಾಮಿ. ಬೇಡ ಸ್ವಾಮಿ. ಹೌದು, ನೀವೆಲ್ಲ ಒಕ್ಕೋರ್ಲಿಂದ ಮುಖ್ಯಮಂತ್ರಿ ಸ್ಥಾನ ಬೇಡ ಅಂತ ಹೇಳ್ತಿದ್ದೀರಲ್ಲ, ಯಾಕೆ? ರಾಮರಾಜ್ ಅವರೇ, ಯಾಕೆ ಅಂದ್ರೆ ತಮ್ಮ ಇಂಟರ್ಫೀರೆನ್ಸ್ ಟೂ ಮಚ್. ಅದಕ್ಕೆ ಅಂದ್ರೆ ತಪ್ಪನ್ನು ನನ್ನ ಮೇಲೆ ಹೊರಿಸ್ತಾ ಇದ್ದೀರಿ. ವಿರೋಧ ಪಕ್ಷದ ದಾಳಿಯಿಂದ ನಮ್ಮ ಪಕ್ಷವನ್ನು ಕಾಪಾಡ್ತಿರೋನು ನಾನೇ, ಮರಿಬೇಡಿ. ಅದು ಸರಿ ಸ್ವಾಮಿ, ನಮ್ಮ ಪಕ್ಷನ ನಮ್ಮನ್ನ ತಾವು ಕಾಪಾಡ್ತಿದ್ದೀರಿ. ಆದ್ರೆ ಜನಕ್ಕೇನ್ ಮಾಡಿದ್ದೀರಿ? ದೇಶಕ್ಕೇನ್ ಮಾಡಿದ್ದೀರಿ? ನೋಡಿ, ನಾಳೆ ಎಲೆಕ್ಷನ್ ಬರ್ಲಿ, ಜನ ನಮ್ಮ ಮುಖಕ್ಕೆ ಉಗಿದು ನಾವು ಮಾಡಿದ ತಪ್ಪುಗಳನ್ನ ಪಟ್ಟಿ ಮಾಡಿ ನಮ್ಮ ಕೈ ಕೊಡ್ತಾರೆ. ದೇವರಾಣೆ ಹೇಳ್ತೀನಿ, ನಾವು ಇದೇ ರೀತಿ ಆಡಳಿತ ನಡೆಸಿದ್ರೆ ನಾಳೆ ಬರೋ ಎಲೆಕ್ಷನ್ ನಲ್ಲಿ ನಮ್ಮ ಪಾರ್ಟಿ ಒಂದು ಸಿಂಗಲ್ ಸೀಟು ಗೆಲ್ಲಲ್ಲ. ಏಚೆ, ಎಲೆಕ್ಷನ್ ವಿಚಾರ ಬಿಟ್ರಿ, ಅದು ಬಂದಾಗ ಯಾವ್ದಾದ್ರು ಸ್ಟಂಟ್ ಹೊಡೆದ್ರೆ ಆಯ್ತು. ಏನು ಸ್ಟಂಟ್ ಹೊಡಿತೀರಿ? ಇದ್ದೇ ಇದೆಯಲ್ರಿ, ಯೋಜನಾ ಕಾರ್ಯಕ್ರಮಗಳು, ಸರ್ಕಾರಿ ನೌಕರರಿಗೆ ಡಬಲ್ ಇನ್ಕ್ರಿಮೆಂಟ್, ರೈತರ ಸಾಲ ಮನ್ನಾ, ನಿರುದ್ಯೋಗಿಗಳಿಗೆ ತಾತ್ಕಾಲಿಕ ಪರಿಹಾರಧನ, ಶಾಲಾ ಮಕ್ಕಳಿಗೆ ಉಚಿತ ಉಡುಗೆ ಮತ್ತು ಪುಸ್ತಕಗಳು, ಹಿಂದುಳಿದ ವರ್ಗದವರನ್ನು ಮುಂದಕ್ಕೆ ತರುವ ಪ್ರೋತ್ಸಾಹ, ಇದರ ಜೊತೆಗೆ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಕಲ್ಪಿಸಿಕೊಡುವ ಭರವಸೆ. ಇದು ಒಂದು ಸಾಕ್ರಿ ನಮ್ಮ ಪಕ್ಷ ಬಹುಮತದಿಂದ ಗೆಲ್ಲೋದಕ್ಕೆ. ರೇ ಕೂತ್ಕೊಳ್ರಿ, ನಿಮ್ಮ ಪ್ರಶ್ನೆ ನನಗೆ ಮುಖ್ಯ ಅಲ್ಲ. ಈಗ ನಮ್ಮ ಮುಂದಿರುವ ಮೂಲಭೂತವಾದ ಪ್ರಶ್ನೆ ಮುಖ್ಯಮಂತ್ರಿ ಆಯ್ಕೆ. ಅಣ್ಣ, ಅಯ್ಯೋ ಸುಮ್ಮನೆ ಕೂತಿದೀಯಲ್ಲ, ಯಾಕೋ ಭೀಮು, ಏನಾಯ್ತು? ಅಲ್ಲ, ಅದೃಷ್ಟ ಮನೆ ಬಾಗಿಲು ಹುಡುಕೊಂಬಂದ್ರು, ಕಣ್ಣು ಮುಚ್ಕೊಂಡಿದ್ರೆ ಹೇಗೆ? ಏನೋ ಏನೋ ನೀನ್ ಹೇಳ್ತಾ ಇರೋದು ಭೀಮು. ನೀನೇ ಮುಖ್ಯಮಂತ್ರಿ ಆಗ್ಬಿಡು ಭೀಮು. ಮುಖ್ಯಮಂತ್ರಿ ಆಗೋದು ಅಷ್ಟೊಂದು ಕಷ್ಟವೇನಲ್ಲ. ಯಾವತ್ತೋ ನಾನೇ ಆಗ್ಬಿಡ್ತಿದ್ದೆ, ಬೇಡ ಅಂತ ಬಿಟ್ಟಿದ್ದೀನಿ. ಯಾಕೆ? ಯಾಕೆ ಅಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಲ್ಲದಕ್ಕೂ ಜವಾಬ್ದಾರಿ ಮುಖ್ಯಮಂತ್ರಿ ಆಗಿರ್ತಾರೆ. ಆಮೇಲೆ ಅಪೋಸಿಷನ್ ಅನ್ನೋದು ನಮ್ಮನ್ನ ಆಟ ಆಡಿಸ್ಬಿಡ್ತಾರೆ. ಅದ್ರ ಬದಲು ಕಿಂಗ್ ಮೇಕರ್ ಆಗ್ಬಿಟ್ರೆ ಹಿಂದೆ ಇದ್ಕೊಂಡು ಏನ್ ಬೇಕಾದ್ರೂ ನಾವೇ ಆಟ ಆಡ್ಬೋದಲ್ಲ. ಇಕ್ಕಟ್ಟಾದ್ರೆ ಅವ್ರನ್ನ ಸಿಕ್ಕಾಕ್ಸ್ಬಿಡೋದು. ಡ್ಯಾಡಿ, ನಿಮ್ಗೆ ಯಾರು ಅಪೋಸಿಷನ್ ಇದ್ದಾರೆ ಹೇಳಿ? ಅಲ್ಲ, ನಿಮಗೂ ವಯಸ್ಸಾಯ್ತು, ಈಗ ನೀವು ಮುಖ್ಯಮಂತ್ರಿ ಆದ್ರೆ ನಾವು ಏನಾದ್ರೂ ಅಷ್ಟು ಅಷ್ಟು ಆಸ್ತಿ ಮಾಡ್ಕೋಬೋದಲ್ಲ. ಹೌದು ಸರ್, ನೀವು ಚೀಫ್ ಮಿನಿಸ್ಟರ್ ಆದ್ರೆ ನಾನು ಹೋಮ್ ಮಿನಿಸ್ಟರ್ ಆಗ್ಬೋದು. ಹಾ, ಭೀಮಣ್ಣವ್ರನ್ನ
ಎಂ ಎಲ್ ಸಿ ಆಗಿ ಆಯ್ಕೆ ಮಾಡಿಕೊಂಡು ಫೈನಾನ್ಸ್ ಮಿನಿಸ್ಟರ್ ಮಾಡ್ಬೋದು. ಏನಂತೀರಿ ಭೀಮಣ್ಣ? ಹೌದೌದು ಒಳ್ಳೆ ಐಡಿಯಾ. ನೀನೇ ಸಿ ಎಂ ಆಗ್ಬಿಡೋಣ ಡ್ಯಾಡಿ. ಆಗ್ಬಿಡಿ ಅನ್ನಿ ಸರ್. ಆಯ್ತು. ನನ್ನ ಹಿತೈಷಿಗಳಾದ ಶಾಸಕರೇ, ಮತ್ತೆ ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆಸಿದ ಕಾರಣ, ನಮ್ಮ ರಾಜ್ಯದಲ್ಲಿ ಪರಿಶುದ್ಧವಾದ ಆಡಳಿತವನ್ನು ಮಾಡುವುದಕ್ಕೋಸ್ಕರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತುಕೊಂಡು ಚಾಣಾಕ್ಷತನದಿಂದ ಅಧಿಕಾರವನ್ನು ಮಾಡುವವರು ಇಲ್ಲದಿರುವ ಕಾರಣ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೀವೆಲ್ಲ ಏನಂತೀರಿ? ರಾಮರಾಜ್ ಅವರೇ, ನನ್ನ ಕೇಳಿದ್ರೆ ನೀವು ಮುಖ್ಯಮಂತ್ರಿ ಆಗೋದು ಬೇಕಾಗಿಲ್ಲ, ಜೊತೆಗೆ ತಾವು ನಮ್ಮ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ನಮಗೂ ಒಳ್ಳೇದು, ನಮ್ಮ ದೇಶಕ್ಕೂ ಒಳ್ಳೇದು. ರೀ ಕೃಷ್ಣೇಗೌಡ್ರೆ, ನಿಮ್ಗೂ ತಾಕತ್ತಿಲ್ಲ, ತಾಕತ್ತಿರೋರಿಗೂ ಬಿಡೋದಿಲ್ಲ. ನಮ್ಮ ನಾಯಕರಿಗೆ ರಾಜೀನಾಮೆ ಕೊಡ್ರಿ ಅಂತ ಹೇಳೋಷ್ಟು ಧೈರ್ಯ ಏನ್ರಿ ನಿಮ್ಗೆ? ಬೇಕಾದ್ರೆ ನೀವು ರಾಜೀನಾಮೆ ಕೊಡ್ರಿ. ನೀವು ಕೊಡದೆ ಹೋದ್ರು ಇರ್ಲಿ ಅಂತ ಬಿಳಿ ಪೇಪರ್ ಮೇಲೆ ಸಹಿ ಹಾಕೊಟ್ಟಿದ್ರಲ್ಲ, ಅದ್ರ ಮೇಲೆ ರಾಜೀನಾಮೆ ಬರೆದು ನೀವು ರಾಜೀನಾಮೆ ಕೊಟ್ಟಿದ್ರ ಅಂತ ಹೇಳಿ ನಮ್ ನಾಯಕರು ನಾಳೆ ಅನೌನ್ಸ್ ಮಾಡ್ತಾರೆ. ಯಾಕ್ರಿ ಸುಮ್ನೆ ಮಾತಾಡ್ತೀರಾ? ಒತ್ ಹೊರಗಡೆ ಹಾಕ್ರಿ. ಶಾಂತಿ ಶಾಂತಿ. ಪ್ರಜಾಪ್ರತಿನಿಧಿಗಳು ನಾವು ನಾಗರಿಕರಾಗಿ ನಡ್ಕೋಬೇಕು, ಬಾಯಿಂದ ಶುದ್ಧವಾದ ಮಾತೇ ಬರ್ಬೇಕು. ನೋಡಿ, ನನ್ನ ನಾಯಕತ್ವ ನಿಮ್ಗೆ ಹಿಡಿಸದೇ ಇದ್ರೆ ಖಂಡಿತವಾಗಿಯೂ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ. ನನಗೆ ಆಸೆ ಇಲ್ಲ, ಆದ್ರೆ ನಾನು ರಾಜೀನಾಮೆ ಕೊಟ್ಟ ಮೇಲೆ ನಿಮ್ಮ ನಿಮ್ಮ ಪರಿಸ್ಥಿತಿಗಳ ಬಗ್ಗೆ ಯೋಚನೆ ಮಾಡಿ. ರಾಜೀನಾಮೆ ಕೊಡ್ಬೇಡಿ. ನೀವು ಅಂದ್ರೆ ಪಾರ್ಟಿ, ಪಾರ್ಟಿ ಅಂದ್ರೆ ನೀವು. ನೀವಿದ್ರೇನೆ ರಾಮ ರಾಜ್ಯ ಆಗೋದು. ಕೃಷ್ಣೇಗೌಡ್ರೆ, ಬಹುಮತ ಕೇಳಿದ್ರ ನೋಡಿದ್ರ? ಇಂಥ ಮುಟ್ಟಾಳು ನಲ್ಲಿರೋಕ್ ನನಗೆ ಇಷ್ಟ ಇಲ್ಲ. ನಾನು ನನ್ನ ಪಾರ್ಟಿ ಮೆಂಬರ್ಶಿಪ್ಗೆ ರಾಜೀನಾಮೆ ಕೊಡ್ತೀನಿ, ಬರ್ತೀನಿ. ನಮಸ್ಕಾರ. ಜೈ ಹಿಂದ್. ಶೇಷ ಹೋದ್ಮೇಲೆ ಈ ಕೃಷ್ಣ ಹುಟ್ಟಿ ಈಗ ಅವಶೇಷ ಆಗೋದಕ್ಕೆ ಹೋಗ್ತಿದ್ದಾನೆ. ಪಕ್ಷ ದ್ರೋಹಿ ಇವನು. ಖಂಡಿತ ಆಪೋಸಿಷನ್ ಪಾರ್ಟಿಗೆ ಸೇರ್ಕೊಳ್ಳೋದು. ಯಾರು ಎಲ್ಲಾದ್ರೂ ಹೋಗ್ಲಿ, ನಮಗೆ ಇರೋರು ಮುಖ್ಯ. ನಿಮಗೆಲ್ಲ ತಿಳಿದ ಹಾಗೆ ನಾನು ಬಹುಮತಕ್ಕೆ ತಲೆ ಬಾಗೋದು. ನೀವೆಲ್ಲ ಏನ್ ಹೇಳ್ತಿರೋ ಹೇಳಿ. ಯಾರೋ ಅವ್ರನ್ನ ಕಾಯಿಸ್ತಿದ್ದಾರೆ.
ಕಮಲಾಶ.